नमस्कार फ्रेंड्स, श्रावणी अड़के मन के स्वागत। नानु रश्मि। फ्रेंड्स, इवते ना सूपर डूपर सॉफ्ट आगिरो उत्तप्पन माड्ता इदीवि। अदर जोतेगे सखत् टेस्टी आगिरो गन पौडर मत्ते चटनियन्नु कूड माड्ता इदीवि। फ्रेंड्स, नीवु नोड्ता इरबहुदु एष्टु सॉफ्ट आगिदे ई उत्तप्प। इदक्के नावु याव बेळेनु ननसिल्ल, याव अक्कि कूड ननसिल्ल। ಕೇವಲ 5-5 ನಿಮಿಷದಲ್ಲಿ ಈ ರೀತಿ ಸೂಪರ್ ಸಾಫ್ಟ್ ಆಗಿರೋ ಉತ್ತಪ್ಪನ ನಾವು ರೆಡಿ ಮಾಡಬಹುದು. ಇದರ ಜೊತೆ ಮಾಡ್ತಾ ಇರೋ ಈ ಚಟ್ನಿಯಲ್ಲಿ ನಾವು ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಇದು ಗನ್ ಪೌಡರ್ ಏನಿದೆ ಅಲ್ಲ, ಇದು ತುಂಬ ಸಖತ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಎಲ್ಲರೂ ನಿಮ್ಮನ್ನ ಕೇಳೇ ಕೇಳ್ತಾರೆ ಇದನ್ನು ಹೇಗೆ ಮಾಡಿದೆ ಅಂತ. ಅಷ್ಟು ಸಖತ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಈ ಚಟ್ನಿ, ಗನ್ ಪೌಡರ್ ಮತ್ತು ಸೂಪರ್ ಸಾಫ್ಟ್ ಆಗಿರೋ ಉತ್ತಪ್ಪ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾವು ಗನ್ ಪೌಡರ್ ರೆಡಿ ಮಾಡೋಣ. ಫ್ರೆಂಡ್ಸ್, ಈ ರೀತಿ ಮಾಡಿರೋ ಗನ್ ಪೌಡರ್ ನಾವು ಆರಾಮಾಗಿ 5-6 ತಿಂಗಳ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಇದು ಏನೂ ಆಗಲ್ಲ. ಫ್ರಿಜ್ನಲ್ಲಿ ಸ್ಟೋರ್ ಮಾಡಿದ್ರಂತೂ ಇದು 1 ವರ್ಷ ಆದರೂ ಹಾಳಾಗಲ್ಲ. ಸೊ ಅದಕ್ಕೇನೆ ಇದಕ್ಕೆ ಗನ್ ಪೌಡರ್ ಅಂತ ಅಂತಿರ್ಬೋದು. ಎನಿ ಹೌ ಫ್ರೆಂಡ್ಸ್, ಇದನ್ನು ಮಾಡೋಕ್ಕೆ ನಾನು ಒಂದು ದೊಡ್ಡ ಬಾಣಲೆಯಲ್ಲಿ 2 ಚಮಚೆ ಕಡಲೆಬೇಳೆ, 1 ಚಮಚೆ ಉದ್ದಿನ ಬೇಳೆ, 1 ಚಮಚ ಮೆಂತ್ಯಕಾಳು ಮತ್ತು 2 ಚಮಚೆ ಶೇಂಗಾ ತಗೊತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ನಾನು 2 ನಿಮಿಷ ರೋಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಇರೋ ಮಾಯಿಶ್ಚರ್ ಎಲ್ಲ ಹೋಗಬೇಕು. ಸೊ ಅದಕ್ಕೆ ನಾವು ಇದನ್ನು ರೋಸ್ಟ್ ಮಾಡ್ತಾ ಇದ್ದೀವಿ. 2 ನಿಮಿಷ ಆಗಿದೆ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಇವಾಗ ಬೇರೆ ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಇವಾಗ ಅದೇ ಬಾಣಲೆಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ 1 ಚಮಚೆ ಧನಿಯಾ, 1 ಚಮಚ ಕರಿಮೆಣಸು, ಇಲ್ಲಿ 20 ಕರಿಮೆಣಸು ಹಾಕಿದ್ದೇನೆ ನಾನು, 1 ಚಮಚ ಪುಟಾಣಿ, 1 ಚಮಚ ಬಿಳಿ ಎಳ್ಳು, ನೀವು ಕರಿ ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು, ಪರವಾಗಿಲ್ಲ. ಇದನ್ನು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಇದರಲ್ಲಿ ನಾವು 1 ಚಮಚಷ್ಟು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀವಿ. ನೆನಪಿರಲಿ ಫ್ರೆಂಡ್ಸ್, ಇಲ್ಲಿ ಹುಣಸೆ ಹಣ್ಣು ಒಳಗೆ ಬೀಜ ಇರಬಾರ್ದು. ಬೀಜ ಏನಾದರೂ ಇದ್ದರೆ ಅದನ್ನು ಮಿಕ್ಸಿ ಜಾರನ್ನು ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಹಾಕಿ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿ ಕೊಬ್ಬರಿಯನ್ನು ಹಾಕ್ತಾ ಇದ್ದೀವಿ. ನಿಮ್ಮ ಕಡೆ ಡ್ರೈ ಕೊಬ್ಬರಿ ಪೌಡರ್ ಇದ್ದರೆ ಅದನ್ನು ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಕೊಬೋದು. ಇದರಲ್ಲಿರೋ ಮಾಯಿಶ್ಚರ್ ಹೋಗೋವರೆಗೂ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ರೋಸ್ಟ್ ಮಾಡೋಣ. ಇವಾಗ ಇದರಲ್ಲಿ ಇರೋ ಮಾಯಿಶ್ಚರ್ ಎಲ್ಲ ಚೆನ್ನಾಗಿ ಹೋಗಿದೆ. ಸೊ ಇದನ್ನು ಕೂಡ ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡೋಣ. ಫ್ರೆಂಡ್ಸ್, ಇವಾಗ ನೋಡಿ ಇದು ಆರಿದೆ. ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕೋಣ. ಇದಕ್ಕೆ ನಾನು 1/2 ಚಮಚಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬಹುದು. ಇದರಲ್ಲಿ 1 ಚಮಚೆ ಅಚ್ಚು ಖಾರದ ಪುಡಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಇವಾಗ ಫೈನಾಗಿ ಗ್ರೈಂಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಫೈನಾಗಿ ಗ್ರೈಂಡ್ ಮಾಡ್ಕೊಬೇಕು. ಸಖತ್ತಾಗಿ ಆಗಿದೆ, ಒಳ್ಳೆ ಆರೋಮ ಕೂಡ ಬರ್ತಾ ಇದೆ. ಇವಾಗ ಚಟ್ನಿ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಚಟ್ನಿ ಮಾಡೋಕ್ಕೆ ನಾನು ಇಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ 2 ಚಮಚಷ್ಟು ಶೇಂಗಾ ಹಾಕಿದ್ದೀನಿ. ಸೊ ಶೇಂಗಾ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಒಂದು 2 ನಿಮಿಷ ಆದಮೇಲೆ ನೋಡಿ ಶೇಂಗಾ ಚೆನ್ನಾಗಿ ರೋಸ್ಟ್ ಆಗಿದೆ. ಇವುಗಳನ್ನು ಇವಾಗ ಸೈಡ್ ಎತ್ತಿಡೋಣ. ಇದೇ ಬಾಣಲೆಯಲ್ಲಿ ಇವಾಗ ನಾನು 2 ಚಮಚಷ್ಟು ಕಡಲೆಬೇಳೆಯನ್ನು ತೊಗೊತಾ ಇದ್ದೀನಿ. ಇಲ್ಲಿ ನಾವು ಪುಟಾಣಿಯನ್ನು ಕೂಡ ಯೂಸ್ ಮಾಡ್ಕೊಬಹುದು, ಆದರೆ ಪುಟಾಣಿ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರೋದಿಲ್ಲ. ಕಡ್ಲಿಬೇಳೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆಮೇಲೆ ಇದರಿಂದ ಚಟ್ನಿಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದು ಕೂಡ ರೆಡಿ ಇದೆ ಇವಾಗ. ಇದನ್ನು ಸೇಮ್ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಇದು ಒಂದು ಸ್ವಲ್ಪ ಹೊತ್ತು ಆರಿದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಣ. ಮಿಕ್ಸಿ ಜಾರಿನಲ್ಲಿ ಹಾಕಿದ್ಮೇಲೆ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡೋಣ. ಇಲ್ಲಿ ನಾನು 1/2 ಇಂಚು ಶುಂಠಿ ತೊಗೊತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, 8-9 ಬೆಳ್ಳುಳ್ಳಿ ಹೆಸಳನ್ನು ಹಾಕೋಣ, 3-4 ಹಸಿಮೆಣಸಿನಕಾಯಿ, 1/2 ಚಮಚೆ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರು. ನೀರನ್ನು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ಮುಂಚೆನೇ ಜಾಸ್ತಿ ನೀರು ಹಾಕಿದರೆ ಇದು ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ. ಸೊ ನೋಡ್ಕೊಂಡು ನೀರು ಹಾಕಿ
ನೋಡಿ ಫ್ರೆಂಡ್ಸ್, ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲಿ ಕೊಬ್ಬರಿ ಅವೈಲೇಬಲ್ ಇರೋದಿಲ್ಲ, ಸೊ ಕೊಬ್ಬರಿ ಹಾಕದೇನೆ ಇಷ್ಟು ಸಖತ್ತಾಗಿರೋ ಚಟ್ನಿ ನಾವು ರೆಡಿ ಮಾಡಬಹುದು. ಇವಾಗ ಬನ್ನಿ, ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆಗಾಗಿ ನಾನು ಇಲ್ಲಿ ಒಂದು ಚಿಕ್ಕ ಪಾತ್ರೆಯನ್ನು ಬಿಸಿ ಮಾಡಿ ಅದರಲ್ಲಿ 3-4 ಚಮಚಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಮಚಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ 1 ಚಮಚಷ್ಟು ಉದ್ದಿನಬೇಳೆ ಹಾಕೋಣ. ಫ್ರೆಂಡ್ಸ್, ನಿಮಗೆ ಉದ್ದಿನಬೇಳೆ ಇಷ್ಟ ಇದ್ದರೆ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಉದ್ದಿನಬೇಳೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದ ಹಾಗೇ ಇದರಲ್ಲಿ ನಾವು ಕರಿಬೇವು ಹಾಕೋಣ. ಕರಿಬೇವು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದರಲ್ಲಿ ನಾವು ರೆಡಿ ಮಾಡಿಟ್ಟಿರೋ ಚಟ್ನಿಯನ್ನು ಹಾಕೋಣ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಉಚಿತ ಇದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಈ ಚಟ್ನಿಯನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆಗಿದೆ. ಇವಾಗ ನಾವು ನಮ್ಮ ಉತ್ತಪ್ಪ ಬ್ಯಾಟರ್ ರೆಡಿ ಮಾಡೋಣ. ಇಲ್ಲಿ ನಾನು 1 ಕಪ್ನಷ್ಟು ಚಿರೋಟಿ ರವೆ ತಗೊತಾ ಇದ್ದೀನಿ. ತೂಕದಲ್ಲಿ ನೋಡಿದರೆ ಇದು 200 ಗ್ರಾಮ್ ಇದೆ. 1/2 ಕಪ್ನಷ್ಟು ಮೊಸರು, ಇಲ್ಲಿ ನಾನು ಗಟ್ಟಿ ಮೊಸರು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡೋಣ. ಸಕ್ಕರೆ ಹಾಕೋದ್ರಿಂದ ಉತ್ತಪ್ಪ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. 1/2 ಚಮಚಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ ನೀರನ್ನು ತಗೊಂಡಿದ್ದೇನೆ ನಾನು. ಇದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡೋಣ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಗ್ರೈಂಡ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ನೀರನ್ನು ಇವಾಗ ಹಾಕೋದು ಬೇಡ, ನೋಡ್ಕೊಂಡು ಆಮೇಲೆ ನೀರು ಹಾಕೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹೇಳಿರೋ ಮೆಜರ್ಮೆಂಟ್ ಪ್ರಕಾರ ನೀವು ಉತ್ತಪ್ಪ ಮಾಡಿದರೆ ನಿಮ್ಮ ಮನೆಯಲ್ಲಿ ಉತ್ತಪ್ಪ ಸೂಪರ್ ಆಗಿ ಆಗ್ತವೆ. ಹಾಗೆ ಇಷ್ಟು ಬ್ಯಾಟರ್ನಲ್ಲಿ 8-9 ಉತ್ತಪ್ಪ ಆರಾಮಾಗಿ ಆಗ್ತವೆ. ಇವಾಗ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬೇಕು. ಎಲ್ಲ ಬ್ಯಾಟರ್ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಇದಕ್ಕೆ ಇವಾಗ ನಾವು 1/4 ಚಮಚಷ್ಟು ಅಂದರೆ 4 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕೋಣ. ಬೇಕಿಂಗ್ ಸೋಡಾ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರೋದಿಲ್ಲ, ಗೊತ್ತಿದೆ ನನಗೆ. ಸೊ ಅದಕ್ಕೂ ಕೂಡ ಆಪ್ಷನ್ ಇದೆ ಫ್ರೆಂಡ್ಸ್. ನೀವು ಸೇಮ್ ಕ್ವಾಂಟಿಟಿಯಲ್ಲಿ ಇನೋ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಯಾವುದೇ ಫ್ಲೇವರ್ ಇರಬಾರ್ದು ನೋಡಿ, ಆ ರೀತಿ ಅಂದರೆ ಲೆಮನ್ ಫ್ಲೇವರ್ ಯೂಸ್ ಮಾಡ್ಕೋಬಹುದು ನೀವು, ಅದು ಕೂಡ ಸೇಮ್ ರಿಸಲ್ಟ್ ಕೊಡುತ್ತೆ. ಸೊ ನೋಡಿ, ಇದೇ ರೀತಿ ಒಂದೇ ಡೈರೆಕ್ಷನ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ನೀರಿನಲ್ಲಿ ನೋಡಿ ಇಷ್ಟೇ ನೀರು ಉಳಿದಿರೋದು. ಸೊ ನಮ್ಮ ಬ್ಯಾಟರ್ ರೆಡಿ ಇದೆ. ಇವಾಗ ಈ ಕಡೆ ನಾನು ತೆವಿ ಕೂಡ ಬಿಸಿ ಮಾಡ್ಕೊಂಡು ತಗೊಂಡಿದ್ದೇನೆ. ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಈ ಬ್ಯಾಟರನ್ನು ಈ ತೆವಿ ಮೇಲೆ ಹಾಕೋಣ. ಸೊ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚೋಣ ಸ್ಟಾರ್ಟಿಂಗ್ನಲ್ಲಿ. ಬ್ಯಾಟರ್ ತೆವಿ ಮೇಲೆ ಹಾಕಿದ ಮೇಲೆ ಇದು ಜಾಸ್ತಿ ಸ್ಪ್ರೆಡ್ ಮಾಡೋದು ನೆಸೆಸರಿನೇ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ ಇದು ತಾನಾಗಲೇ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಜಸ್ಟ್ ಒಂದೇ ಸಾರಿ ನೀವು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸೂಪರಾಗಿ ಆಗುತ್ತೆ. ಇದು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಆಲ್ರೆಡಿ ಚೆನ್ನಾಗಿ ಹೋಲ್ಸ್ ಬೀಳ್ತಾ ಇದ್ದೇವೆ. ಇದರಲ್ಲಿ ಸಖತ್ತಾಗಿ ಸಾಫ್ಟ್ ಆಗುತ್ತೆ. ಇದು ನೋಡಿ ಫುಲ್ ಉತ್ತಪ್ಪ ಸೂಪರಾಗಿ ಜಾಳಗಿ ರೀತಿ ಆಗಿದೆ. ಇದು ಕೆಳಗಿಂದ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಟರ್ನ್ ಮಾಡೋಣ. ಸೊ ಏಜಸ್ನಿಂದ ಚೆನ್ನಾಗಿ ಬಿಡಿಸಿ ಇದನ್ನು ಟರ್ನ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್ ನೋಡಿ, ಸಕ್ಕರೆ ಹಾಕಿದ್ದಕ್ಕೆ ಮೇಲೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಇದು ಸಖತ್ತಾಗೆ ಆಗಿದೆ. ಸೊ ಇದು ರೆಡಿ ಇದೆ ಫ್ರೆಂಡ್ಸ್, ಇದನ್ನು ಪ್ಲೇಟಿಗೆ ಎತ್ತಿಡೋಣ. ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗೆ ಆಗಿದೆ ಇದು. ಇವಾಗ ನಾವು ರೆಡಿ ಮಾಡಿರೋ ಗನ್ ಪೌಡರನ್ನು ಹಾಕಿ ಒಂದು ಉತ್ತಪ್ಪ ರೆಡಿ ಮಾಡೋಣ. ಫ್ರೆಂಡ್ಸ್, ಕೆಲವೊಮ್ಮೆ ನಮಗೆ ಉತ್ತಪ್ಪ ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ಬೇಳೆ ನೆನೆಸಿ ಅಕ್ಕಿ ನೆನೆಸಿ ಅದನ್ನು ರುಬ್ಬೋ ಅಷ್ಟು ಟೈಮ್ ನಮ್ಮ ಕಡೆ ಇರೋದಿಲ್ಲ. ಸೊ ಆ ಟೈಮಲ್ಲಿ ಈ ಇನ್ಸ್ಟಂಟ್ ಆಗಿರೋ ಉತ್ತಪ್ಪ ನೀವು ಮಾಡಿ ತಿನ್ನಿ, ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಇದನ್ನು ತಿಂದು ಖಂಡಿತ ಥ್ಯಾಂಕ್ಸ್ ಅಂತ ಹೇಳ್ತೀರಿ ನನಗೆ ನೀವು. ಸೊ ನೋಡಿ, ಇವಾಗ ನಾವು ರೆಡಿ ಮಾಡಿರೋ ಗನ್ ಪೌಡರನ್ನು ಇದ್ರ ಮೇಲೆ ಹಾಕಿದ್ದೀವಿ. ಕೆಳಗಿಂದ ಚೆನ್ನಾಗಿ ಬೆಂದಿದೆ ಇದು. ಸೊ ಟರ್ನ್ ಮಾಡೋದು ಬೇಡ, ಮೇಲೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇದು.
सो नोडी फ्रेंड्स नम सिंपल उत्तप्पा मत्ते गन पाउडर उत्तप्पा एरडू कूड़ा रेडी इदे नीवु इदन्न चटनी मत्ते गन पाउडर जोते एंजॉय माडबहुदु नोडी फ्रेंड्स एन सखत् सॉफ्ट आगिदे इदु नावु इदन्न अक्की मत्ते बेळे नेनेसि माडिल्ल अंत यारू कूड़ा कंडुहिडियक्कागल्ल अष्टु सखत् सॉफ्ट आगिदे इदु ಈ ರೀತಿ ಟೇಸ್ಟಿ ಗನ್ ಪೌಡರ್ ಅನ್ನ ರೆಡಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಟರೆ ನಾವು ಮನೆಯಲ್ಲಿ ಬಿಸಿ ಚಪಾತಿ ಮಾಡಿದಾಗ ಇಡ್ಲಿ ದೋಸೆ ಮಾಡಿದಾಗ ಅದ್ರ ಜೊತೆ ಇದು ತಿಂದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಎಲ್ಲ ರೆಸಿಪಿಯನ್ನ ಖಂಡಿತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಖುಷಿ ಕೂಡ ಪಡ್ತಾರೆ ಈ ರೀತಿ ಹೊಸ ಹೊಸ ರೆಸಿಪಿಯನ್ನ ಮಾಡಿದ್ದಕ್ಕೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗಾದ್ರೆ ತಡ ಮಾಡದೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಭೇಟಿ ಆಗೋಣ ಇದೇ ರೀತಿ ಟೇಸ್ಟಿ ಈಸಿ ಸ್ಪೈಸಿ ಮತ್ತೆ ಇನ್ಸ್ಟಂಟ್ ಆಗಿರೋ ರೆಸಿಪಿ ಜೊತೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.